ಯಸಿನ ಮುಂದಿನ ಸುದ್ದಿ. ಕರ್ನಾಟಕ ರಾಜ್ಯ ಸರ್ಕಾರ 211 ಇನ್ಸ್ಪೆಕ್ಟರ್ಗಳ ವರ್ಗಾವಣೆ ವಿಚಾರವಾಗಿ ಇಲ್ಲೂ ಕೂಡ ಒಂದು ರೀತಿ ಮುಖಭಂಗವನ್ನು ಅನುಭವಿಸಿದೆ ಅನ್ನೋ ಒಂದು ಸುದ್ದಿ ಬರ್ತಾ ಇದೆ. ಏನು ದಿಢೀರಂತ 211 ಇನ್ಸ್ಪೆಕ್ಟರ್ಗಳ ವರ್ಗಾವಣೆ ಆಯಿತು, ಇದಕ್ಕೂ ಕೂಡ ಶಾಸಕರು ಕೆಲವೊಂದಿಷ್ಟು ಸಂಸದರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿಯೇ ಕೆಲವೊಂದಿಷ್ಟು ಇನ್ಸ್ಪೆಕ್ಟರ್ಗಳ ವರ್ಗಾವಣೆಯನ್ನು ತಡೆಹಿಡಿಯಲಾಗಿದೆ. ಇದೆಲ್ಲವೂ ಕೂಡ ಗೊಂದಲ ಆಯಿತು. ಕೊನೆಗೂ ಇಲ್ಲೂ ಕೂಡ ಸರ್ಕಾರದಲ್ಲಿ ಸಚಿವರ ಅಸಮಾಧಾನ, ಶಾಸಕರ ಅಸಮಾಧಾನ ಎಲ್ಲವೂ ಕೂಡ ಹೊರ ಬೀಳ್ತಾ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಏನಾಗಿದೆಯಪ್ಪ ಅಂದರೆ, ಏನು ವರ್ಗಾವಣೆ ವಿಚಾರದಲ್ಲಿ ತಮ್ಮ ಪತ್ರಕ್ಕೆ ಸಚಿವರು ಬೆಲೆ ಕೊಡ್ತಾ ಇಲ್ಲ ಅಂತ ಕಾಂಗ್ರೆಸ್ ಶಾಸಕರು ಹಿಂದೆ ಸಿಡಿದೆದ್ದಿದ್ರು. ಅದರ ಪರಿಣಾಮವಾಗಿ ಪೊಲೀಸ್ ಇನ್ಸ್ಪೆಕ್ಟರ್ ವರ್ಗಾವಣೆ ಪಟ್ಟಿಗೆ ಈಗ ಮತ್ತೆ ಅಸಮಾಧಾನದ ಕಿಚ್ಚನ್ನು ಒತ್ತಾ ಇದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಪೊಲೀಸ್ ವರ್ಗಾವಣೆ ಅಧಿಕಾರಿಗಳ ವರ್ಗಾವಣೆಯೇ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸ್ತಾ ಇದೆ. 24 ಗಂಟೆಗಳಲ್ಲಿ 3 ಆದೇಶಗಳನ್ನು ಸರ್ಕಾರ ಹೊರಡಿಸಿದೆ. 211 ಪೊಲೀಸ್ ಇನ್ಸ್ಪೆಕ್ಟರನ್ನು ವರ್ಗಾವಣೆ ಮಾಡುವ ಅಂತಿಮ ಆದೇಶವನ್ನು ಈಗ ಹಿಂಪಡೆದಿದೆ ಸರ್ಕಾರ. ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಜೊತೆ ಬುಧವಾರ ಏನು ದೆಹಲಿಯಲ್ಲಿ ಸಭೆ ಆಯಿತು ಕಾಂಗ್ರೆಸ್ದು. ಅದಾದ ಬಳಿಕ ಇದು ಈಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಗೃಹ ಸಚಿವ ಜಿ ಪರಮೇಶ್ವರ್ ಸೇರಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಸಂಪುಟದ ಸಹೋದ್ಯೋಗಿಗಳು ಈ ಒಂದು ಸಭೆಯಲ್ಲಿ ಭಾಗಿಯಾದರು. ಈಗಾಗಲೇ ವರ್ಗಾವಣೆಗೆ ಹಣದ ವಿಚಾರ ಪ್ರಸ್ತಾಪಿಸಿರ್ತಕ್ಕಂಥ ಪ್ರತಿಪಕ್ಷ BJP ಮತ್ತು JDS ಹೋರಾಟಕ್ಕೆ ಮತ್ತಷ್ಟು ಮಣೆ ಹಾಕುವ ಸಾಧ್ಯತೆ ಕಾಣಿಸ್ತಾ ಇದೆ. ಮಂಗಳವಾರ ರಾತ್ರಿ 9 ಗಂಟೆಗೆ ಸುಮಾರು 211 ಇನ್ಸ್ಪೆಕ್ಟರ್ಗಳ ವರ್ಗಾವಣೆಯ ಆದೇಶವನ್ನು ಮಾಡಿ ಆದೇಶವನ್ನು ಹೊರಡಿಸಲಾಗಿತ್ತು. ಕೆಲವು ಕಾಂಗ್ರೆಸ್ ನಾಯಕರು ತಮ್ಮ ಭಿನ್ನಾಭಿಪ್ರಾಯ ಗೊಂದಲವನ್ನು ವ್ಯಕ್ತಪಡಿಸಿದ್ರಿಂದ ಒಂದು ರೀತಿ ಕನ್ಫ್ಯೂಷನ್ ಶುರುವಾಯಿತು. ಮೊದಲ ಆದೇಶದಲ್ಲಿ ವಜ್ರಮಣಿ ಕೆ ಅವರನ್ನು ಬಾಂಬ್ ಪತ್ತೆ ಮತ್ತು ವಿಲೇವಾರಿ ಸ್ಕ್ವಾಡ್ ಅಂದರೆ BDDSನಿಂದ ಸಿಟಿ ಮಾರ್ಕೆಟ್ಗೆ ವರ್ಗಾಯಿಸುವುದನ್ನು ರದ್ದುಗೊಳಿಸಲಾಯಿತು. ಅದಾದಮೇಲೆ ಬೇಗೂರಿಂದ ಮಲ್ಲೇಶ್ವರಂಗೆ ಅನಿಲ್ ಕುಮಾರ್ HD, ಜಿಗಣಿಗೆ ಹೈಕೋರ್ಟ್ ವಿಜಿಲೆನ್ಸ್ನಿಂದ ಎಡ್ವಿನ್ ಪ್ರದೀಪ್ S ಮತ್ತು ಅಲಸೂರು ಗೇಟ್ನಿಂದ ಕುಮಾರಸ್ವಾಮಿ ಲೇಔಟ್ಗೆ ಜಗದೀಶ್ R ಅವರನ್ನು ವರ್ಗಾವಣೆಯನ್ನು ಮಾಡಲಾಗಿತ್ತು. ಆಮೇಲೆ ಸ್ಥಗಿತ ಆಯಿತು. ನಂತರ ಸರ್ಕಾರ ಇನ್ನೂ 2 ಆದೇಶವನ್ನು ಹೊರಡಿಸಿ ಕ್ರಮವಾಗಿ 11 ಮತ್ತು 8 ಅಧಿಕಾರಿಗಳ ವರ್ಗಾವಣೆಯನ್ನು ರದ್ದುಗೊಳಿಸ್ತು. ಸೊ ಬೆಂಗಳೂರು ಮತ್ತು ಸುತ್ತಮುತ್ತ ಹೆಚ್ಚಾಗಿ ಪೋಸ್ಟಿಂಗ್ ಪಡೆದಿರುವ ಈ ಕೆಲವು ಅಧಿಕಾರಿಗಳಿಗೆ ಸಿದ್ದರಾಮಯ್ಯ ಅವರ ಪಾಳಯದ ಬೆಂಬಲ ಇದೆ ಅನ್ನೋದು ಆರೋಪ. ಇದು DK ಶಿವಕುಮಾರ್ ಪಾಳಯಕ್ಕೆ ಸರಿ ಹೋಗ್ತಾ ಇಲ್ಲ. ಸರ್ಕಾರದ ಸೂಚನೆಯನ್ನು ಅನುಸರಿಸಿ ಪೊಲೀಸ್ ಇಲಾಖೆಯು ಮುಂದಿನ ಆದೇಶದವರೆಗೆ ಅಧಿಕಾರ ವಹಿಸಿಕೊಳ್ಳದಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡಲಾಗಿದೆ ಅನ್ನೋ ಮಾಹಿತಿ ಹೊರಬೀಳ್ತು. ಸೊ ಮಂಗಳವಾರ ಬೆಳಗ್ಗೆ ನಡೆದ ರಾಜ್ಯ ಪೊಲೀಸ್ ಸಿಬ್ಬಂದಿ ಆಡಳಿತ ಸಭೆಯಲ್ಲಿ 211 ಇನ್ಸ್ಪೆಕ್ಟರ್ ವರ್ಗಾವಣೆಗೆ ಅನುಮೋದನೆ ನೀಡಲಾಗಿತ್ತು. ಸದ್ಯಕ್ಕೆ ಈ ಪಟ್ಟಿಯಲ್ಲಿ ಈಗ 211 ಇನ್ಸ್ಪೆಕ್ಟರ್ ಸ್ಥಳವನ್ನು ತೋರಿಸಿದರೆ ಆ ಸ್ಥಾನದಲ್ಲಿದ್ದ ಹಲವರಿಗೆ ಸ್ಥಳ ತೋರಿಸಿ ವರ್ಗಾವಣೆಯನ್ನು ಮಾಡಲಾಗಿದೆ. ಕನ್ಫ್ಯೂಷನ್. ಸೊ 446 ತಹಸೀಲ್ದಾರು ಒಂದೇ ಸಲ ಟ್ರಾನ್ಸ್ಫರ್ ಆಗಿದ್ದರು. ಈಗ ಅದಾದಮೇಲೆ 211 ಇನ್ಸ್ಪೆಕ್ಟರ್ಗಳ ವರ್ಗಾವಣೆ. ಸೊ ಏನು 1, 2, 3, 4 ಅಲ್ಲ, 100, 200 ಅಧಿಕಾರಿಗಳ ವರ್ಗಾವಣೆ. ಸೊ ಇದೆಲ್ಲವನ್ನು ನೋಡಿದ್ರೆ ಒಂದು ರೀತಿ ಗೊಂದಲ ಇದೆ, ಕನ್ಫ್ಯೂಷನ್ಸ್ ಇದೆ, ಏನೇನೋ ಆಗ್ತಾ ಇದೆ. ಆಡಳಿತ ಸಿದ್ದರಾಮಯ್ಯನವರ ಹಿಡಿತಕ್ಕೆ ಸಿಗ್ತಾ ಇಲ್ವಾ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ. ನೋಡೋಣ, ಈ ರೀತಿಯ ಕನ್ಫ್ಯೂಷನ್ಸ್ ಇದ್ದರೆ ಒಂದು ರೀತಿ ಗೊಂದಲ ಶುರುವಾಗುತ್ತೆ. ಜನರಲ್ಲೂ ಕೂಡ ಏನಪ್ಪ ಇಷ್ಟೊಂದು ವೀಕ ಸರ್ಕಾರ, BJP ಸರ್ಕಾರದಲ್ಲಿ ಇದೆಲ್ಲ ಇತ್ತು, BJP ಸರ್ಕಾರ ಹಾಗೇ ಅಧಿಕಾರವನ್ನು ಕಳೆದುಕೊಳ್ತು. ಹೇ ಬೊಮ್ಮಾಯಿ ಕೈಲಿ ಆಗಲ್ಲ ಬಿಡಿ, ಬೊಮ್ಮಾಯಿ CM ಅಲ್ಲ, ಆ ಥರ ಎಲ್ಲ ಚರ್ಚೆ ಇತ್ತು. ಸಿದ್ದರಾಮಯ್ಯನವ್ರ ಕಾಲದಲ್ಲೂ ಹಂಗೆ ಆಗ್ತಾ ಇದೆ ಅಂದರೆ ಸಮಥಿಂಗ್ ಈಸ್ ರಾಂಗ್ ಅನ್ನೋ ಒಂದು ಚರ್ಚೆ ಆಗ್ತಿದೆ. ಸೊ ನೋಡೋಣ ಏನಾಗುತ್ತೆ ಅಂತ.